यही बोलो बाबा साहेब अम्बेडकर महाराज के। नमस्कार अध्यक्ष तुमकूर जिले मंजुनाथ अंत मुख्यवागि नावु प्रतिभटनेयन्नु माडुत्तिरुव उद्देश एनप्प अंतंद्रे सुमारु 8-9 तिंगळिंद नम्म कलाविदरिगे सरकारद वतियिंद यावुदे रीतियादंतह कार्यक्रमगळन्नु कोडुत्तिल्ल सुमारु 25-30 वर्षगळिंद नावु बीदी नाटक कार्यक्रमगळन्नु सरकारद योजनेगळन्नु हळ्ळिगे तगोंडु होगि अदन्नु मुट्टिसुव मूलक आडिन मूलक नाटकद मूलक संगीतद मूलक नावु कार्यक्रमवन्नु जागृति मूडिस्ता इद्दीवि ಆದರೆ ಈಗಿನ 89 ತಿಂಗಳು ಕೊರೋನಾ ಬಂದಾಗಲಿಂದ ನಮ್ಮ ಕಲಾವಿದರಿಗೆ ಸುಮಾರು ತುಮಕೂರು ಜಿಲ್ಲೆಯ ಸುಮಾರು ಒಂದು 500 ಜನ ಕಲಾವಿದರು ಇದ್ದೀವಿ ಯಾರಿಗೂ ಸಹ ಕೆಲಸ ಇಲ್ಲ ಎಲ್ಲಾ ಜಿಲ್ಲೆನಲ್ಲೂ ರಾಜ್ಯದಲ್ಲೂ ಎಲ್ಲಾ ರಾಜ್ಯ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಆ ಕೆಲಸವಿಲ್ಲದೆ ನಮ್ಮ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಕಾರ್ಯಕ್ರಮವನ್ನು ಕೊಡೋದು ಬಿಟ್ಟು ಇವತ್ತು ಸರ್ಕಾರ ನಾವು ಸುಮಾರು 14-9-2020 ರಲ್ಲಿ ಡಿಸಿ ಅವರಿಗೆ ಮನವಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳು ಕೂಡ ವಿಷಯವನ್ನ ಮುಟ್ಟಿಸಿದೆವೆ ಆದರೂ ಕೂಡ ನಮ್ಮ ಕಲಾವಿದರಿಗೆ ಕಾರ್ಯಕ್ರಮಗಳನ್ನು ಕೊಡದೆ ಈಗ ಯಾರಿಗೋ ಬೆಂಗಳೂರಿನವರಿಗೋ ಮತ್ತೆ ಬೇರೆ ರಾಜ್ಯದವರಿಗೂ ಕೂಡ ಗುತ್ತಿಗೆಯನ್ನ ಎಲ್ಇಡಿ ಮೂಲಕ ಹಳ್ಳಿಹಳ್ಳಿಗೆ ಹೋಗಿ ಕೋವಿಡ್ ಅನ್ನು ಪ್ರಚಾರ ಮಾಡೋದಿಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿರುತ್ತೆ ದಯಮಾಡಿ ನಮ್ಮ ಕಲಾವಿದರು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೀವಿ 500-400 ಜನ ನಾವು ಕೆಲಸ ಮಾಡ್ತಾ ಇದೀವಿ ಈ ಕೊರೋನಾ ಕಾರ್ಯಕ್ರಮವನ್ನ ನಮ್ಮ ಕಲಾವಿದರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ಎಷ್ಟು ಬಡ ಕಲಾವಿದರು ಯಾವುದೇ ಕೂಲಿ ಕೆಲಸ ಮಾಡಕ ಆಗ್ತಾ ಇಲ್ಲ ಕಲೆಯನ್ನೇ ನಂಬಿಕೊಂಡು ಬದುಕಿರತಕ್ಕಂತ ಕಲಾವಿದರು ನಾವು ಇದೀವಿ ನಮಗೆ ನೀವೆಲ್ಲರೂ ಎಲ್ಲಾ ಇಲಾಖೆಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟು ಈ ಎಲ್ಇಡಿ ಕಾರ್ಯಕ್ರಮವನ್ನು ನಿಲ್ಲಿಸಿ ನಮ್ಮ ಕಲಾವಿದರಿಗೆ ಕಾರ್ಯಕ್ರಮ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ ಬಂಧುಗಳೇ ಕೋವಿಡ್ 19 ಕಾರ್ಯಕ್ರಮವನ್ನ ಸರ್ಕಾರ ಒಂದು ಎಲ್ಇಡಿ ಮೂಲಕ ಕೊಟ್ಟೈತೆ ಅದು ಯಾವುದೇ ಜನಕ್ಕೆ ತಲುಪಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ತಲುಪಲ್ಲ ಮತ್ತು ಇಲಾಖೆ ಕಾರ್ಯಕ್ರಮ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಈ ಎಲ್ಇಡಿ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದ್ರೆ ಸಿಟಿಗಳಲ್ಲಿ ಜನಸಂದಣಿಗಳಲ್ಲಿ ಮತ್ತು ಏನು ಈ ಸಂತೆ ಮೈದಾನಗಳಲ್ಲಿ ಮತ್ತು ಹಳ್ಳಿ ಮರದಡೆಯಲ್ಲಿ ನಿಂತುಕೊಂಡು ಎಲ್ಲ ಈ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಯಾವುದೇ ಅನನುಕೂಲ ಆಗಲ್ಲ ಯಾರಿಗೂ ರೀಚ್ ಆಗಲ್ಲ ಹಾಗಾಗಿ ನಿಜವಾದ ಕಲಾವಿದರು ಬೀದಿ ನಾಟಕ ಆಡೋದ್ರ ಮೂಲಕ ಮತ್ತು ಗ್ರಾಮಗಳಲ್ಲಿ ನಿಂತುಕೊಂಡು ಪ್ರಚಾರ ಮಾಡೋದ್ರ ಮೂಲಕ ಆಡಿಯಾಡೋದ್ರ ಮೂಲಕ ಜನಸಂದಣಿಯನ್ನು ಸೆಳೆಯೋದ್ರ ಮೂಲಕ ಇವರು ಒಳ್ಳೆ ಪ್ರಚಾರ ಕೊಡೋದ್ರ ಮೂಲಕ ಈಗಾಗಲೇ ಅನುಭವ ಇದೆ ಎಲ್ಲ ಆಮೇಲೆ ಕೋವಿಡ್ ಬಂದರೆ ಇವರೆಲ್ಲ ಸಂಕಷ್ಟಕ್ಕಿದ್ದಾರೆ ಅವರ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ ಇವತ್ತು ಊಟ ಮಾಡಲಿಕ್ಕೆ ಊಟ ಹಣ ಇಲ್ಲ ಇದು ಯಾವುದೇ ಕೆಲಸ ಮಾಡೋಕ್ಕಾಗದ ಕಲಾವಿದರನ್ನ ನಂಬಿಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರಗಳು ತಪ್ಪು ನಿರ್ಧಾರ ತಗೊಂಡು ಅವ್ರ ಕುಟುಂಬನ ಇವತ್ತು ಕೊಲೆ ಮಾಡ್ದಂಗಾಗಿದೆ ಇವತ್ತು ಅವ್ರ ಕುಟುಂಬನ ಬೀದಿ ಪಾಲು ಮಾಡೋದು ಹಂಗೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದಂದ್ರೆ ಕೂಡಲೇ ಎಲ್ಇಡಿ ನಡೆಸ್ತಕ್ಕಂಥ ಕಾರ್ಯಕ್ರಮ ನಿಲ್ಲಿಸ್ಬೇಕು ಏನು ತುಮಕೂರು ಜಿಲ್ಲೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಅವರಿಗೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಕೊಟ್ಟು ಅವರಿಗೆ ಮುಂದುವರಿಸಿ ಅವ್ರ ಜೀವನಕ್ಕೆ ನೆರವಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಸರ್ಕಾರ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ